हेलो फ्रेंड्स, नम अडुगे निम्म रुचिगे स्वागत। नम चानल सब्सक्राइब माड्कोळ्ळि, हागे पक्कदल्लिरुव बेल ऐकान प्रेस माडि। हाय फ्रेंड्स, नम अडुगे निम्म रुचिगे स्वागत। ಅಕ್ಕಿ ತರಿಯಿಂದ ಒಂದು ದಿಢೀರಾಗಿ ಮಾಡುವಂತಹ ಇಡ್ಲಿ ರೆಸಿಪಿ ಇವತ್ತು ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಸಾಫ್ಟಾಗಿ ಬರುತ್ತೆ, ಹಾಗೆಯೇ ತುಂಬಾ ರುಚಿಯಾಗಿರುತ್ತೆ. ತುಂಬ ಬೇಗ ಕೂಡ ಇದನ್ನು ಮಾಡ್ಕೊಳ್ಬೋದು. ಬನ್ನಿ ಈಗ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಈಗ ಮೊದಲಿಗೆ ಪುಡಿ ಮಾಡುವಂತಹ ಮಿಕ್ಸಿ ಜಾರನ್ನು ತಗೊಂಡು ಇದಕ್ಕೆ ಒಂದು ಕಪ್ನಷ್ಟು ದಪ್ಪ ಅವಲಕ್ಕಿಯನ್ನು ಹಾಕ್ಕೊಳ್ಳಿ. ಉಪ್ಪಿಟ್ಟು ಗೊಜ್ಜ ಅವಲಕ್ಕಿಗೆಲ್ಲ ಅವಲಕ್ಕಿ ಉಪಯೋಗಿಸ್ತಲ್ವ, ಅದೇ ದಪ್ಪ ಅವಲಕ್ಕಿ. ಇದನ್ನು ನಾವು ನುಣ್ಣಗೆ ಈಗ ಪುಡಿ ಮಾಡ್ಕೊಳ್ಬೇಕು. ನುಣ್ಣಗೆ ಅಂದರೆ ನಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನುಣ್ಣಗೆ ಪುಡಿ ಮಾಡ್ಕೊಳ್ಳಿ. ಇದನ್ನೊಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ, ಈ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ ನಾನು. ಈಗ ಇದಕ್ಕೆ ನಾವು ಅಕ್ಕಿ ತರಿಯನ್ನು ಸೇರಿಸ್ಕೊಳ್ಬೇಕು. ಅದೇ ಕಪ್ನಲ್ಲಿ ಒಂದೂವರೆ ಕಪ್ನಷ್ಟು ಅಕ್ಕಿ ತರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಈ ಪುಡಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಮನೆಯಲ್ಲೇ ಅಕ್ಕಿ ತರಿ ಮಾಡ್ಕೊಳ್ಳೋದಾದರೆ ತುಂಬ ದಪ್ಪ ಬೇಡ, ಸಣ್ಣ ತರಿ ಮಾಡ್ಕೊಳ್ಳಿ. ಇದರ ಜೊತೆಗೆ ಎರಡು ಕಪ್ನಷ್ಟು ಮೊಸರು ಸೇರಿಸ್ಕೊಳ್ಳಿ. ನಾವು ಯಾವ ಕಪ್ನಲ್ಲಿ ಅಳತೆ ಮಾಡಿದ್ದೀವಿ ಅದೇ ಕಪ್ನಲ್ಲಿ ಮೊಸರನ್ನು ಸೇರಿಸ್ಕೊಳ್ಳಿ. ಈಗ ಇದನ್ನು ಒಂದ್ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನೀರು ಕೂಡ ಸೇರಿಸಬೇಕಾಗತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನೀರು ಸೇರಿಸ್ಕೊಳ್ಳೋಣ. ಇದಕ್ಕೆ ಮೊದಲು ಅದೇ ಕಪ್ನಲ್ಲಿ ಎರಡು ಕಪ್ನಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಎರಡು ಇದನ್ನು ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದಮೇಲೆ ನಾವು ಇನ್ನೂ ಕೂಡ ನೀರು ಬೇಕಂದರೆ ನೋಡ್ಕೊಂಡು ಹಾಕಬೇಕಾಗುತ್ತೆ. ಈಗ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ. ಆದರೂ ಸ್ವಲ್ಪ ಗಟ್ಟಿ ಇದೆ, ಇನ್ನೂ ಕೂಡ ಒಂದು ಕಪ್ನಷ್ಟು ನೀರು ವಾಪಸ್ ತಗೊಂಡಿದ್ದೀನಿ. ಇದರಲ್ಲಿ ಅರ್ಧ ಕಪ್ನಷ್ಟು ಈಗ ನೀರು ಸೇರಿಸ್ತಾ ಇದ್ದೀನಿ ನಾನು ನೋಡಿ. ಈ ಹಂತಕ್ಕೆ ಇದು ಬಂದಿದೆ. ಈಗ ಇದರಲ್ಲಿ ಕೊನೆಗೆ ಸ್ವಲ್ಪ ನೀರನ್ನು ಉಳಿಸ್ಕೊಂಡಿದ್ದೀನಿ, ಕೊನೆಗೆ ಹಾಕ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಕಾಲು ಟೀಸ್ಪೂನಷ್ಟು ಸೋಡಾ, ಅಡುಗೆ ಸೋಡಾವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ ಸೇರಿಸ್ಕೊಂಡು ಒಂದ್ಸರ್ತಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಕೊನೆಗೆ ಉಳಿಸಿದ ನೀರನ್ನು ಕೂಡ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಇದನ್ನು ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಕಪ್ ಅವಲಕ್ಕಿ, ಎರಡು ಕಪ್ ಮೊಸರು, ಆಮೇಲೆ ಮೂರು ಕಪ್ ನೀರು. ಈ ಮೂರನೇ ಕಪ್ ನೀರು ಹಾಕ್ಕೊಳ್ಳುವಾಗ ನೋಡ್ಕೊಂಡು ನೀರನ್ನು ಹಾಕ್ಕೊಳ್ಳಿ. ಒಂದೇ ಸಲಕ್ಕೆ ಹಾಕಬೇಡಿ, ನೋಡಿ ನಿಮಗೆ ಬೇಕಾದರೆ ಮಾತ್ರ ನೀರನ್ನು ಸೇರಿಸ್ಕೊಳ್ಳಿ. ಹಿಟ್ಟು ನೋಡಿ ಈ ಹದಕ್ಕೆ ಬರಬೇಕು. ತುಂಬ ನೀರಾಗಿ ಬೇಡ, ತುಂಬ ಗಟ್ಟಿನೂ ಬೇಡ. ಈ ಒಂದು ಹದಕ್ಕೆ ಮಾಡಿಕೊಂಡು ಇದನ್ನು ಮುಚ್ಚಳ ಮುಚ್ಚಿಟ್ಟು 15-20 ನಿಮಿಷ ಹಾಗೆಯೇ ಬಿಟ್ಬಿಡಿ. 20 ನಿಮಿಷ ಆದಮೇಲೆ ಮುಚ್ಚಳ ತೆಗೆದು ನೋಡೋಣ ಯಾವ ರೀತಿ ಬಂದಿದೆ ಅಂತ. ನೋಡಿ ನೀರೆಲ್ಲ ಹೀರಿಕೊಂಡು ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕೆ ಸ್ವಲ್ಪ ನಿಮಗೆ ಇದನ್ನು ನೋಡಿದಾಗ ಗಟ್ಟಿ ಇದೆ ಅಂತ ಅನ್ನಿಸ್ಬೋದು, ಆದರೆ ನೀರು ಸೇರಿಸಬೇಡಿ, ಹೀಗೇ ಇರಲಿ. ಒಂದ್ಸರ್ತಿ ಈ ರೀತಿ ಚೆನ್ನಾಗಿ ಇದನ್ನು ಫಾಸ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇಡ್ಲಿ ಮಾಡುವ ಒಂದು ತಟ್ಟೆಗೆ ಎಣ್ಣೆ ಹಚ್ಕೋಬೇಕು. ಎಲ್ಲದಕ್ಕೂ ಎಣ್ಣೆ ಹಚ್ಕೊಳ್ಳಿ. ಈ ರೀತಿ ಇದರಲ್ಲಿ ಸಣ್ಣ ಒಂದು ಸೌಟಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಹೋಗಿ. ಇದಕ್ಕೆ ಸುಮಾರು ಅರ್ಧದಷ್ಟು ಮಾತ್ರ ಹಾಕ್ಕೊಳ್ಳಿ, ಫುಲ್ ಹಾಕಬೇಡಿ. ನಾನಿಲ್ಲಿ ಫುಲ್ ಹಾಕಿದ್ದೀನಿ ಯಾಕೆಂದರೆ ಎರಡೇ ತಟ್ಟೆಯಲ್ಲಿ ಮುಗಿಸ್ಬಿಡೋಣ ಅಂತ ಹೇಳಿ ಆ ರೀತಿ ಮಾಡಿದ್ದೀನಿ. ನೀವು ಒಂದು ಗುಳಿಗೆ ಅರ್ಧದಷ್ಟು ಮಾತ್ರ ಹಾಕಿದರೆ ಇಡ್ಲಿ ಸೈಜ್ ನಿಮಗೆ ಕರೆಕ್ಟಾಗಿ ಸಿಗುತ್ತೆ, ತುಂಬ ಅಗಲ ಬರೋದಿಲ್ಲ. ಈಗ ನೀರು ಚೆನ್ನಾಗಿ ಕುದೀತಾ ಇದೆ, ಈ ತಟ್ಟೆಯನ್ನು ಇಡ್ತಾ ಇದ್ದೀನಿ. ಇದರಲ್ಲಿ ಎರಡು ತಟ್ಟೆಯನ್ನು ಇಟ್ಕೊಂಡಿದ್ದೀನಿ. ಈ ರೀತಿ ನಾನು ನಿಮಗೆ ಕಾಣಿಸ್ತಾ ಇದೆ ನೋಡಿ, ಫುಲ್ ಹಾಕಿದ್ದೀನಿ. ಅಷ್ಟು ಹಾಕಬೇಡಿ, ಒಂದು ಅರ್ಧದಷ್ಟು ಮಾತ್ರ ಹಾಕ್ಕೊಳ್ಳಿ. ಈಗ ಇದನ್ನು ಮುಚ್ಚಳ ಮುಚ್ಚಿ ನಾನು 10 ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ. ಹೈ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಳಿ. 10 ನಿಮಿಷ ಆದಮೇಲೆ ಇಡ್ಲಿ ನೋಡೋಣ ಯಾವ ರೀತಿ ಬಂದಿದೆ ಅಂತ. ವಾವ್, ಸೂಪರಾಗಿ ಬಂದಿದೆ ನೋಡಿ. ಸೈಜ್ ಕೂಡ ಇಡ್ಲಿದು ನೋಡ್ಬೋದು ನೀವು, ಎಷ್ಟು ದೊಡ್ಡದಾಗಿದೆ ಅಂತೇಳಿ. ತುಂಬ ಮೃದುವಾಗಿ ಬಂದಿದೆ, ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ತಿನ್ನೋದಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ. ಇಲ್ಲಿ ಸೈಡಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ನಾವು ಫುಲ್ ಹಾಕಿದರೆ ಈ ರೀತಿ ಒಂದಕ್ಕೊಂದು ಅಂಟ್ಕೊಂಡು ಬರುತ್ತೆ, ಅರ್ಧದಷ್ಟೇ ಹಾಕಿದರೆ ಒಂದೇ ಗುಳಿಯಲ್ಲಿ ಕರೆಕ್ಟಾಗಿ ಇಡ್ಲಿ ರೆಡಿ ಆಗುತ್ತೆ ಸೈಜು. ಅದೇ ಥರ ಮಾಡ್ಕೊಳ್ಳಿ. ಈಗ ತೆಗೆದು ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಸ್ವಲ್ಪ ಅಂಟ್ಕೊಳ್ಳೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಆದರೆ ಬಿಸಿ ಇರುವಾಗ ತೆಗಿಬಾರ್ದು, ಸ್ವಲ್ಪ ಆರಿದಮೇಲೆ ತೆಗೀರಿ. ಒಂದು 5 ನಿಮಿಷ ಆರಿದಮೇಲೆ ತೆಗೆದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಓಕೆ ಫ್ರೆಂಡ್ಸ್, ನೀವು ಕೂಡ ಇದನ್ನು ಮನೆಯಲ್ಲಿ ಮಾಡಿ ಬೆಳಗಿನ ತಿಂಡಿಗೆ ಇದನ್ನು ತುಂಬ ಬೇಗ ಮಾಡ್ಕೊಳ್ಬೋದು, ಅಥವಾ ಸಂಜೆಗೆ ಕೂಡ ಮಾಡ್ಕೊಳ್ಬೋದು. ಒಳ್ಳೆ ಸಾಫ್ಟಾಗಿಯೂ ಬರುತ್ತೆ, ಹಾಗೆಯೇ ರುಚಿಯಾಗೂ ಇರುತ್ತೆ. ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.